ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರಪಂಚದ ಅತ್ಯಂತ ಡೇಂಜರಸ್ ಜಾಬ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೋ ಈ ಜಾಬ್ಗಳು ಒಂದಕ್ಕಿಂತ ಒಂದು ಭಿನ್ನ ಹಾಗೂ ಡೇಂಜರಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಮ್ಮ ಇವತ್ತಿನ ಈ ವಿಡಿಯೋದ ಸ್ಪಾನ್ಸರ್ ಬಗ್ಗೆ ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮಗೆ ಕ್ರಿಕೆಟ್ ಕಬಡ್ಡಿ ಫುಟ್ಬಾಲ್ ಗೇಮ್ಸ್ ಅಂದರೆ ತುಂಬ ಇಷ್ಟನಾ ಹಾಗಿದ್ರೆ ನಾಸ್ಟ್ರಾ ಪ್ರೊ ಆ್ಯಪ್ನಲ್ಲಿ ಕೇಳೋ ಕೆಲವೊಂದು ಸಿಂಪಲ್ ಸ್ಪೋರ್ಟ್ಸ್ ಕ್ವಶನ್ಗೆ ಆನ್ಸರ್ ಕೊಟ್ಟು ಪೇ ಟಿ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ಗಾಗಲಿ ಪ್ಯಾನ್ ಕಾರ್ಡ್ನ ಅವಶ್ಯಕತೆ ಇಲ್ಲದೇ ಹಣವನ್ನು ಗಳಿಸಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಈ ಆ್ಯಪ್ ಲಿಂಕನ್ನು ಡೌನ್ಲೋಡ್ ಮಾಡಿ ಯಾವುದೇ ರೆಫರಲ್ ಕೋಡ್ ಇಲ್ಲದೆ ನೂರು ರೂಪಾಯಿ ಬೋನಸ್ ಹಣವನ್ನು ಪಡೆಯಿರಿ ಸೊ ಈಗ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ಮೊದಲನೇದು ಟವರ್ ಕ್ಲೈಂಬಿಂಗ್ ಜಾಬ್ ಸೊ ನಾರ್ಮಲ್ ನಾವೊಂದು ಮೊಬೈಲ್ ಟವರನ್ನು ಏರಿ ಕೆಳಗೆ ನೋಡಿದ್ರೇ ನಮಗೆ ತಲೆ ಸುತ್ತೋ ರೀತಿ ಆಗುತ್ತೆ ಆದರೆ ಅಮೇರಿಕದ ನಾರ್ತ್ ಡಕೋಟಾದಲ್ಲಿ ಇರೋ ಈ ಬ್ರಾಡ್ಕಾಸ್ಟ್ ಟವರ್ನ ನಾವು ನೋಡಿದ್ರೇ ನಮಗೆ ತಲೆ ಸುತ್ತೋ ರೀತಿ ಆಗುತ್ತೆ ಯಾಕಂದ್ರೆ ಈ ಟವರ್ನ ಎತ್ತರ ಬರೋಬ್ಬರಿ ಸಾವಿರದ ಐನೂರು ಅಡಿ ಇನ್ನು ಈ ಟವರ್ ಮೇಲೆ ಇರುವಂತ ಒಂದು ಬಲ್ಪನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕಂತೆ ಇನ್ನು ಈ ಕೆಲಸವನ್ನ ಯಾವುದೇ ರೋಬೋಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯರು ಮಾತ್ರ ಆ ಬಲ್ಪನ್ನು ಚೇಂಜ್ ಮಾಡಬಹುದು ಸೊ ಇದಕ್ಕೆ ಅಂತಲೇ ಅಲ್ಲಿ ಒಬ್ಬರನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾರಂತೆ ಇನ್ನು ಆ ವ್ಯಕ್ತಿ ಒಂದೇ ಒಂದು ಹಗ್ಗದ ಸಹಾಯದಿಂದ ಆ ಟವರನ್ನು ಏರಿ ಆ ಬಲ್ಪನ್ನು ಬದಲಾಯಿಸ್ತಾರೆ ಇನ್ನು ಆ ವ್ಯಕ್ತಿಗೆ ಪ್ರತಿ ವರ್ಷಕ್ಕೆ ಹದಿನಾಲ್ಕು ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಆದರೆ ವರ್ಷಕ್ಕೆ ಎರಡು ಬಾರಿ ಮಾತ್ರ ಬಲ್ಪನ್ನು ಬದಲಾಯಿಸ್ತಾರೆ ಸಂಬಳ ಏನೋ ಜಾಸ್ತಿನೇ ಕೊಡ್ತಾರೆ ಆದರೆ ಅದಕ್ಕೆ ದುಪ್ಪಟ್ಟಷ್ಟು ಡೇಂಜರ್ ಈ ಕೆಲಸ ಮಾಡೋರಿಗೆ ಇದೆ ಸೊ ಅವರು ತಮ್ಮ ಪ್ರಾಣದ ಮೇಲೆ ಆಸೆಯನ್ನು ಬಿಟ್ಟು ಈ ಕೆಲಸವನ್ನು ನೆರವೇರಿಸಬೇಕಾಗುತ್ತೆ ಎರಡನೇದು ಬೇಸ್ ಜಂಪಿಂಗ್ ಜಾಬ್ ಸೊ ಬೇಸ್ ಜಂಪಿಂಗ್ ಅನ್ನೋದು ಒಂದು ರೀತಿಯಾದಂಥ ಕ್ರೀಡೆ ಇನ್ನು ಈ ಕ್ರೀಡೆಯಲ್ಲಿ ಅತ್ಯಂತ ಎತ್ತರದ ಪ್ರದೇಶದಿಂದ ಅಂದರೆ ಒಂದು ದೊಡ್ಡ ಬಿಲ್ಡಿಂಗ್ ಮೇಲಿಂದ ಒಂದು ದೊಡ್ಡ ಬೆಟ್ಟದ ಮೇಲಿಂದ ಜಂಪ್ ಮಾಡೋದು ಇನ್ನು ಆ ಒಂದು ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಥವಾ ಪ್ಯಾರಾಶೂಟ್ ಸ್ವಲ್ಪ ಲೇಟಾಗಿ ಓಪನ್ ಆದರೂ ಜೀವ ಹೋಗೋದು ಮಾತ್ರ ಕಡಾಖಂಡಿತ ಇನ್ನು ಈ ಕ್ರೀಡೆ ಇಲ್ಲಿಗಲ್ ಆಗಿ ನಡೆಸುವಂಥ ಒಂದು ಸ್ಪೋರ್ಟ್ಸ್ ಅಂತಲೇ ಹೇಳ್ಬಹುದು ಎರಡು ಸಾವಿರದ ಹದಿನೆಂಟನೇ ವರ್ಷದಲ್ಲಿ ಮೂವತ್ತೇಳು ಜನರು ಈ ಬೇಸ್ ಜಂಪಿಂಗ್ನಿಂದ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಸೊ ಇದು ಒಂದು ಸ್ಪೋರ್ಟ್ಸ್ ಆಗಿದ್ರು ಹಣಕ್ಕಾಗಿ ಮಾಡೋದ್ರಿಂದ ಇದನ್ನ ಒಂದು ಜಾಬ್ ಅಂತ ಪರಿಗಣಿಸಿ ಪ್ರಪಂಚದ ಅತ್ಯಂತ ಡೇಂಜರಸ್ ಜಾಬ್ಸ್ ನಲ್ಲಿ ಇದು ಕೂಡ ಒಂದಾಗಿದೆ ಮೂರನೇದು ಸ್ಕೈ ಸ್ಕ್ರೇಪರ್ ವಿಂಡೋ ಕ್ಲೀನರ್ ಸೊ ಪ್ರಪಂಚದ ಅತ್ಯಂತ ಡೇಂಜರಸ್ ಜಾಬ್ಸ್ ನಲ್ಲಿ ಇದು ಕೂಡ ಒಂದು ಯಾಕಂದ್ರೆ ಅಷ್ಟು ದೊಡ್ಡ ಒಂದು ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ ಒಂದೇ ಒಂದು ಹಗ್ಗದ ಸಹಾಯದಿಂದ ಆ ಬಿಲ್ಡಿಂಗ್ ಏರಿ ಕಿಟಕಿ ಗಾಜುಗಳನ್ನು ಕ್ಲೀನ್ ಮಾಡಬೇಕು ಇನ್ನು ಆ ಹಗ್ಗ ಸ್ವಲ್ಪ ಲೂಸ್ ಆದರೂ ಅಥವಾ ಅವರು ನಿಂತಿರುವ ಸ್ಟ್ಯಾಂಡ್ ಸ್ವಲ್ಪ ಶೇಕ್ ಆದರೂ ಅಷ್ಟು ಎತ್ತರದಿಂದ ಕೆಳಗೆ ಬಿದ್ದು ಅವರ ಪ್ರಾಣ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೂ ಅವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಈ ಒಂದು ಕೆಲಸವನ್ನು ನೆರವೇರಿಸ್ತಾರೆ ಆದ್ದರಿಂದ ಇದು ಕೂಡ ಪ್ರಪಂಚದ ಅತ್ಯಂತ ಡೇಂಜರಸ್ ಜಾಬ್ಸ್ನಲ್ಲಿ ಒಂದು ನಾಲ್ಕನೇದು ವಿಂಡ್ ಟರ್ಬೈನ್ ಟೆಕ್ನಿಷಿಯನ್ಸ್ ಸೊ ಈ ವಿಂಡ್ ಟರ್ಬೈನ್ಗಳಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಅದನ್ನ ಮನುಷ್ಯರೇ ರಿಪೇರಿ ಮಾಡಬೇಕಾಗುತ್ತೆ ಡ್ರೋನ್ಗಳು ಅಥವಾ ರೋಬಾಟ್ಗಳಿಂದ ಇಂಥ ತಾಂತ್ರಿಕ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ಸೊ ನೀವು ನೋಡಬಹುದು ಅಷ್ಟು ದೊಡ್ಡ ವಿಂಡ್ ಟರ್ಬೈನ್ ಮೇಲೆ ಏರಿ ಅದು ಕೂಡ ಸೈಡ್ನಲ್ಲಿ ನಲ್ಲಿ ಇಡ್ಕೊಳ್ಳೋದಕ್ಕೆ ಯಾವುದೇ ಸಪೋರ್ಟ್ ಇಲ್ಲದೆ ಹಾಗೂ ಬೀಸೋ ಗಾಳಿಯ ಫೋರ್ಸನ್ನು ತಡ್ಕೊಂಡು ಅಲ್ಲಿರೋ ಪ್ರಾಬ್ಲಮ್ನ ಸರಿ ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲದೆ ಆ ವಿಂಡ್ ಟರ್ಬೈನ್ ನ ಬ್ಲೇಡ್ಗಳಲ್ಲಿ ಏನಾದರೂ ತೊಂದರೆ ಬಂದ್ರೆ ಒಂದೇ ಒಂದು ಹಗ್ಗದ ಸಹಾಯದಿಂದ ಕೆಳಗಿಳಿದು ಆ ಬ್ಲೇಡ್ನ ಕ್ಲೀನ್ ಮಾಡಬೇಕಾಗುತ್ತೆ ಏನಾದರೂ ಸ್ವಲ್ಪ ಮಿಸ್ ಆದರೂ ಸಾವು ಗ್ಯಾರಂಟಿ ಆದ್ದರಿಂದ ಇದು ಕೂಡ ಪ್ರಪಂಚದ ಅತ್ಯಂತ ಡೇಂಜರಸ್ ಜಾಬ್ಸ್ನಲ್ಲಿ ಒಂದಾಗಿದೆ ಐದನೇದು ಬ್ರಿಡ್ಜ್ ಪೇಂಟಿಂಗ್ ಸೊ ನಗರದಲ್ಲಿ ಇರುವಂಥ ಬ್ರಿಡ್ಜ್ಗಳು ಹಾಗೂ ಎತ್ತರದ ಫ್ಲೈಓವರ್ಗಳು ಚೆನ್ನಾಗಿ ಬಾಳಿಕೆ ಬರಲಿ ಅಂತ ಅದನ್ನು ಪೇಂಟ್ ಮಾಡ್ತಾರೆ ಆದರೆ ಈ ಕೆಲಸವನ್ನು ಯಾವುದೇ ರೋಬೋಟ್ಗಳಿಂದ ಮಾಡೋದಕ್ಕೆ ಸಾಧ್ಯವಿಲ್ಲ ಮನುಷ್ಯರೇ ಮಾಡಬೇಕು ಸೊ ಅಷ್ಟು ದೊಡ್ಡ ಬ್ರಿಡ್ಜ್ ಹಾಗೂ ಫ್ಲೈಓವರ್ಗಳನ್ನು ಏರಿ ಅದು ಕೂಡ ಇಕ್ಕಟ್ಟಿನ ಜಾಗದಲ್ಲಿ ಹೋಗಿ ಪೇಂಟ್ ಮಾಡೋದಂದ್ರೆ ತುಂಬ ಅಂದರೆ ತುಂಬಾ ಕಷ್ಟ ಇಲ್ಲಿ ಸ್ವಲ್ಪ ಏಮಾರದ್ರು ಅವರ ಕತೆ ಅಷ್ಟೆ ಆದ್ದರಿಂದ ಪ್ರಪಂಚದ ಮೋಸ್ಟ್ ಡೇಂಜರಸ್ ಜಾಬ್ಸ್ನಲ್ಲಿ ಇದು ಕೂಡ ಸೇರ್ಕೊಂಡಿದೆ ಸೊ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು